नजर ताएंगे फिर। जरा हिंदी सर किया कल से जरा हिंदी सर ಬರಬೇಕು
ये अंदर
संकल्प चैतन्य इंद्रिय संकल्प लिंगी
ಮಾದಿನಿಪ್ಪುಗ ಗ್ರಾಮದ ಯಾವತ್ತು ಆತ್ಮೀಯ ಬಂಧುಗಳೇ, ಇವತ್ತು ಇಲ್ಲಿ ಒಂದು ಐತಿಹಾಸಿಕ ಮಹತ್ ಕಾರ್ಯ, ತಾವೆಲ್ಲ ಭಕ್ತಾದಿಗಳು ಸೇರಿ ಪೂಜ್ಯರಿಗೆ ಗೌರವ ಅರ್ಪಣೆಯನ್ನು ತಾವೆಲ್ಲ ಮಾಡಿದಿರಿ. ಇವತ್ತು ನಾನು ಶಾಸಕನಾಗಿ ಗೆದ್ದು ಬರಬೇಕಾಗಿದ್ರೆ ಒಂದು ಸತ್ಯವನ್ನು ಇವತ್ತು ನಿನ್ನ ಎದುರುಗಡೆ ಬಹಿರಂಗಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮರಿಗಾದ ಚಂದ್ರಮಾಪಣ್ಣ ಹೇಳ್ತಂಗೆ ಇವತ್ತು ಬಂದಿಲ್ಲ, ಗುರುನಾಥ್ ಸೊನ್ನದವರು ಇಲ್ಲಿದ್ದಾರೆ. ನಾವೆಲ್ಲರೂ ಚುನಾವಣೆಗಿಂತ ಮುಂಚೆ ಪೂಜ್ಯರ ಆಶೀರ್ವಾದ ಪಡೆಯೋದಕ್ಕೆ ನಾನು ಮುಧೋಳಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದ ಕಾರಣಕ್ಕಾಗಿ ಇವತ್ತು ಈ ಕ್ಷೇತ್ರದ ಜನತೆ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅಂತ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಂತ ಪೂಜ್ಯರು ಇಡೀ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ತುಂಬಾ ಅಪಾರವಾದ ಭಕ್ತರ ಬಳಗವನ್ನ ಇವತ್ತು ಬಂದಿದ್ದಾರೆ. ನಮ್ಮ ದೇಶ ಬಹಳ ವಿಶಿಷ್ಟವಾದ ಒಂದು ದೇಶ. ಈ ಭೂಮಿಯಲ್ಲಿ ಅನೇಕ ಸಾಧುಗಳು, ಸಂತರು, ಶರಣರು ಬಂದಿದ್ದಾರೆ, ಜನರಿಗೆ ವಿಶ್ವಾಸವನ್ನು ತುಂಬಿದ್ದಾರೆ, ರಕ್ಷಣೆಯನ್ನು ಮಾಡಿದ್ದಾರೆ. ಅಂತ ಕಾರಣಕ್ಕಾಗಿಯೇ ಈ ದೇಶದಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಪ್ರಜೆ, ಎಲ್ಲ ಪ್ರಾಂತದ, ಎಲ್ಲ ಮತ್ತು ಭಾಷೆಗಳ ಜನರು ಒಂದಾಗಿರ್ಲಿಕ್ಕೆ ಇವತ್ತು ಸಾಧ್ಯವಾಗಿದೆ. ಇಂತಹ ಸಾಧು ಸಂತರು ಮತ್ತು ಶರಣರು ಈ ದೇಶದಲ್ಲಿ ಒಂದು ಬಂಧುತ್ವ, ಪ್ರೇಮ ಹಾಗೂ ಸಮಾನತೆಯನ್ನು ಕಾಯ್ಕೊಂಡು ಹೋಗೋದಕ್ಕೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಒಂದು ವೈಶಿಷ್ಟ್ಯ ಇರ್ತಕ್ಕಂತ ಈ ನಮ್ಮ ಸಮಾಜದಲ್ಲಿ ಶರಣರು ಮಾದಿನಿಪ್ಪರಗದಿಂದ ಜನ್ಮ ತಾಳಿ ಮಾದಿನಿಪ್ಪರಗ ಅಚ್ಚಾಲದನೆ ಈ ತಾಲೂಕಿನ ಕೀರ್ತಿಯನ್ನ ಇಡೀ ಬಿಜಾಪುರ, ಬಾಗಲಕೋಟು, ಕರ್ನಾಟಕ, ಮಹಾರಾಷ್ಟ್ರ ತುಂಬೆಲ್ಲ ಹರಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಮತ್ತು ಸಂತೋಷ ತರ್ತಕ್ಕಂತ ಸಂಗತಿ. ಹಾಗಾಗಿ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದೇವೆ. ಜಾತಿ ಧರ್ಮ ಮೀರಿ ಇಂತಹ ಸಾಧು ಸಂತರ ದರ್ಶನವನ್ನು ಪಡೆದು ನಾವೆಲ್ಲರೂ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಬ್ಬರಿಗೊಬ್ಬರ ಕೈ ಹಿಡಿದು ಈ ಮುಂದೆ ಸಾಗುವುದಕ್ಕೆ ಇಂಥವರಿಂದ ಶಕ್ತಿ ಪಡ್ಕೋಬೇಕು, ಇಂಥವರು ಮಾರ್ಗದರ್ಶನ ಪಡ್ಕೋಬೇಕು ಮತ್ತು ಇಂಥವರ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಯಾವತ್ತೂ ನಡಿಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ಸಮಾಜಕ್ಕೆ, ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗ್ತದೆ. ಸಾಧುಗಳಿಗೆ, ಶಂತರಿಗೆ ಮತ್ತು ಶರಣರಿಗೆ ಯಾವುದೇ ಜಾತಿ ಭೇದ ಭಾವವಿಲ್ಲ, ಯಾವುದೇ ತಾರತಮ್ಯವಿಲ್ಲ, ಅವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅಂತ ಒಂದು ಸಮಾನತೆ ಸಂದೇಶವನ್ನು ಸಾರಿದಂತ ಈ ದೇಶದಲ್ಲಿ ಅನೇಕ ಸಂತು ಸಾಧುಗಳು, ಶರಣರು ಆಗೋಗಿದ್ದಾರೆ. ಅಂಥವರಲ್ಲಿ ಮುಧೋಳದ ಶರಣರು ಕೂಡ ಬಹಳ ದೊಡ್ಡ ಒಂದು ಶಕ್ತಿ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ. ಈ ಆಶೀರ್ವಾದದೊಂದಿಗೆ ಈ ಸಮಾಜವನ್ನು ಗಟ್ಟಿಗೊಳಿಸಿ ನಾವು ಮುಂದೆ ಎಲ್ಲರೂ ಒಂದಾಗಿ ಹೋಗೋಣ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ
ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತಾದಿಗಳಿಗೆ ಮತ್ತು ವ್ಯವಸ್ಥಾಪಕರಿಗೆ ನಿಮ್ಮೆಲ್ಲರಿಗೂ ಮತ್ತು ಮತ್ತೊಮ್ಮೆ ಪೂಜ್ಯರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿ. ಇದೀಗ ಮಾತನಾಡಿರ್ತಕ್ಕಂತ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಾರೆ, ನಮಗೆ ಜಯ ದೊರೆಯಿತು ಅಂತಕ್ಕಂತ ಮಾತನ್ನು ಇವತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಅದು ಯಾಕೆ ಅಂದ್ರೆ ಅಂಥ ತಪೋನಿಷ್ಠರು ಮತ್ತು ಅನುಷ್ಠಾನ ಮೂರ್ತಿಗಳು, ವೈಭವದ ಮೂರ್ತಿಗಳು ಇವತ್ತು ಯಾವಾಗ ನಾವು ಚುನಾವಣೆಯ ಒಂದು ಕಣಕ್ಕೆ ನಾವು ನಿಂತಿದ್ದೇವೆ ಬರ್ತಾರಂತಕ್ಕಂತ ಅವನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಿ ಆರ್ ಪಾಟೀಲ್ರು ನಮ್ಮ ತಾಲೂಕಿನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಿಜಕ್ಕೂ ನನ್ನ ದೈವ ಅಂತಕ್ಕಂತ ಮಾತನ್ನು ವ್ಯಕ್ತಪಡಿಸಿ ಇವತ್ತಿನ ದಿವಸ ಈ ಗುರುಲಿಂಗ ಜಂಗಮರ ಮತ್ತು ಮಹಾನ್ ಸ್ವಾಮಿಗಳ ಆಶೀರ್ವಾದ ಫಲ ಇದ್ರೆ ಇವತ್ತು ಏನು ಮಾಡ್ಲಿಕ್ಕೂ ನಮ್ಗೆ ಸಾಧ್ಯದ ಅಂತ ಜಯ ನಮ್ಗೆ ತೊರತು ಅಂತಕ್ಕಂತ ಮಾತನ್ನು ವ್ಯಕ್ತಪಡಿಸಿದಂತ ಆತ್ಮೀಯ ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಹೊಸ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮುಂದಿನ ಗುರುವೇ ನಮಃ. ಪರಮ ಪೂಜ್ಯ ಮೌನಮುನಿ ಶಿವಶರಣ ಮಹಾರಾಜರ ಸುಕ್ಷೇತ್ರ ಬ್ರಹ್ಮನಗುಡಿ ಮಠ ಮುಧೋಳ ಶ್ರೀಗಳವರ ಪಾದದಲ್ಲಿ ಶಿರಸಾಸ್ತ್ರ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಸಭೆಯ ಅಧ್ಯಕ್ಷತನ ವಹಿಸಿದಂತಹ ಶ್ರೀ ಮನೀಪ್ರ ದೇವನಸಿದ್ಧ ಸ್ವಾಮಿಗಳವರ ಪಾದದಲ್ಲಿ ಪಡಮಟ್ಟು ಈ ಸಮಾರಂಭದ ವೇದಿಕೆ ಮೇಲೆ ಅತ್ಯಂತವಾದಂತಹ ಪೂಜ್ಯ ಶ್ರೀಗಳವರ ಪಾದದಲ್ಲಿ ಪಡಮಟ್ಟು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಲ್ಲಿ ನಾಗುತ್ತಿರುವಂತಹ ಮಾದನಿಪ್ರ ಗ್ರಾಮದ ಎಲ್ಲ ಶರಣು ಮತ್ತು ಶರಣೀಯರೇ, ಈ ಅನುಭವ ಮಟ್ಟದಲ್ಲಿ ಉಪಸ್ಥಿತರಾದ ಶರಣು ಮತ್ತು ಶರಣೀಯರೇ, ಬಂಧುಗಳೇ, ಇಲ್ಲಿವರೆಗೆ ಮೂರು ದಿವಸಗಳ ಕಾಲ ಈ ಸತ್ಸಂಗ ಒಂದು ಒಳ್ಳೆಯ ರೀತಿಯಿಂದ ನಡೆದು ಬಂದು ನೋಡಿದರೆ ನಮಗೆ ಏನು ಉಂಟಂತೆ ದುರ್ಜನರ ಸಂಘ ಬಚಲ ಕುಣಿಯಂತೆ ಸರ್ವಜ್ಞ ಅಂದ ಹಾಗೆ ಇವತ್ತು ಒಂದು ಸತ್ಸಂಗದಲ್ಲಿ ನಾವೆಲ್ಲರೂ ಭಾಗಿಯಾದರೆ ಒಂದು ಜೇವಿನ ಜೇನುತುಪ್ಪ ಉಂಡಂತೆ ಏನು ಮೂರು ದಿವಸದ ಕಾಲ ಒಂದು ಸತ್ಸಂಗದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇದು ಒಂದು ಒಳ್ಳೆಯ ನಮ್ಮ ಎಲ್ಲರಿಗೂ ಮಾನವ ಕುಲಕೋಟಿಯ ಜನತೆಗೆ ಒಂದು ಒಳ್ಳೆಯ ದಾರಿದೀಪ ಆಗ್ತಕ್ಕಂತ ಇದೊಂದು ಸತ್ಸಂಗ. ಬಂಧುಗಳೇ, ಇವತ್ತು ನಾವೆಲ್ಲರೂ ಅರ್ಥಪೂರ್ಣವಾಗಿ ಇವತ್ತು ವಿಚಾರ ಮಾಡಬೇಕಾಗಿದೆ. ನಾವೆಲ್ಲರೂ ಆಚಾರ ವಿಚಾರದಲ್ಲಿ ಇವತ್ತು ನಾವು ನಡೆಯಬೇಕಾಗಿದೆ. ಅದಕ್ಕೆ ಇವತ್ತು ಬಸವಣ್ಣನವರು ಒಂದು ಕಡೆ ಹೇಳ್ತಾ ಇದ್ದಾರೆ, ದೇವಲೋಕ ಮೃತ್ಯುಲೋಕ ಎಂಬುವುದು ಬೇರಿಲ್ಲ ಕಾಣಿರೋ, ಸತ್ಯವೇ ನುಡಿಯುವುದು ದೇವಲೋಕ, ಮಿಥ್ಯವೇ ನುಡಿಯುವುದು ಮೃತ್ಯುಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ ಅಂತಕ್ಕಂತ ಮಾತನ್ನು ನಾವು ನೋಡಿದರೆ ನಾವಿರತಕ್ಕಂತ ಜನರೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕದಿಂದ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದರೆ ನಾವು ನಿಜವಾಗಿ ಈ ದೇವಲೋಕ ಮೃತ್ಯುಲೋಕ ಅಂತಕ್ಕಂಥದ್ದು ನಮ್ಮಲ್ಲಿದೆ ಅಂತಕ್ಕಂತ ಮಾತನ್ನು ಹೇಳಿ ಇವತ್ತು ಈ ಒಂದು ಸಮಾವೇಶದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದಂತ ಈ ಕಮಿಟಿಯವರಿಗೂ ಮತ್ತು ಗ್ರಾಮಸ್ಥರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಚ್ಚುತ್ತಾ ಇದ್ದೇನೆ. ಜೈ ಹಿಂದ್. ವೀರೇಶ್ವರ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪ್ರಾತಸ್ಮರಣೀಯ ಆನೆಗಲ ಗುರುಕುಮಾರ ಮಹಾಶಿವಿಯನ್ನು ನಿನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು, ಲಿಂಗ ಪೂಜಾ ನಿಷ್ಠರು, ಕಾಯಕ ಯೋಗಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ನಾಗರಸೂರದ ದೇವನಸಿದ್ಧ ಮಹಾಸ್ವಾಮಿಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಮೌನತುಗಳು ಎನಿಸಿಕೊಂಡು ಕರ್ನಾಟಕ ಮಹಾರಾಷ್ಟ್ರದಲ್ಲೇ ತಮ್ಮ ಒಂದು ತಪಸ್ಸಿನ ಶಕ್ತಿಯಿಂದ ಅನೇಕ ಭಕ್ತರ ಉದ್ಧಾರವನ್ನು ಮಾಡಿ ಸುಮಾರು 75 ಸಂವತ್ಸರಗಳನ್ನು ಕಂಡು 76ನೇ ಸಂವತ್ಸರಕ್ಕೆ
ಪದಾರ್ಪಣೆಯನ್ನು ಮಾಡ್ತಕ್ಕಂಥ ಪರಮ ಪೂಜ್ಯರು ಮೌನ ತಪಸ್ವಿಗಳಾಗಿರ್ತಕ್ಕಂಥ ಶಿವಶರಣಾನಂದ ಮಹಾರಾಜರಲ್ಲಿ ಕೂಡ ಅನಂತ ಪ್ರಣಾಮಗಳು ಸಲ್ಲಿಸಿ ಆ ಪೂಜ್ಯರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನೇಕ ಸಾಧು ಮಹಾರಾಜರಲ್ಲಿಯೂ ಕೂಡ ಹಾಗೂ ಈ ಭಾಗದ ಜನಪ್ರಿಯ ಸಂದರ್ಭದಲ್ಲಿ ಇವತ್ತು ಸಣ್ಣ ಮಕ್ಕಳನ್ನು ತೂಗು ಯಾಲೆಯಲ್ಲಿ ಆಡಿಸ್ತಾ ಇದ್ದಾರೆ, ಇವತ್ತು ಕೂಸುಗಳನ್ನು ಆಡಿಸ್ತಾ ಇದ್ದಾರೆ. ಆದರೆ ವಯಸ್ಸಾಗಿ ಹಿರಿಯರಾಗಿ ಎಲ್ಲ ಪರಿಪೂರ್ಣ ಒಂದು ಧರ್ಮಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾ ವಿಭೂತಿ ಪುರುಷನನ್ನು ಒಂದು ತೂಗು ಉಯ್ಯಾಲೆಯಲ್ಲಿ ನಾವು ತಾವೆಲ್ಲರೂ ಕೂಡ ಒಂದು ಆ ಪೂಜ್ಯರ ಒಂದು ಉಯ್ಯಾಲೆಯಲ್ಲಿ ಆಡಿಸಿದ್ದೀರಿ. ಅದಕ್ಕೆ ಶರಣರು ಹೇಳ್ತಾ ಯಾವ ಮಗಪ್ಪ ಅಂತಂದ್ರೆ ಈ ಧರ್ಮದ ಸಮಾಜದ ಧರ್ಮದ ಸೇವೆ ಮಾಡುವಂತ ಮಗ ಇದು. ಆಧ್ಯಾತ್ಮಿಕದ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಬ್ಬ ಮಗನನ್ನು ಒಂದು ಮಗುವನ್ನು ಹೇಗೆ ತೊಟ್ಟಲಲ್ಲಿ ತೂಗಿ ಹೆಸರನ್ನು ಇಡುತ್ತಿದ್ದೀರಿ, ಹಾಗೆ ಇವತ್ತು ಖುಷಿ ಆಗ್ತಾ ಇದೆ ಮನುಷ್ಯನಿಗೆ. ಒಂದು ಮನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಖುಷಿ ಆಗ್ತದೆ. ಇವತ್ತು ಇವರು ಯಾರು ವೈಯಕ್ತಿಕ ಮಗು ಅಲ್ಲ, ಒಬ್ಬ ಸಮಾಜದ ಮಗು, ಒಂದು ಧರ್ಮದ ಮಗು ಅನ್ನುವಂಥ ವಿಚಾರದಿಂದ ಇವತ್ತು ತೂಗು ಉಯ್ಯಾಲೆಯಲ್ಲಿ ನಮ್ಮ ಸಂಗೀತಗಾರರ ಒಂದು ಮಹಾಮಂತ್ರದ ಜೊತೆಗೆ ಪೂಜ್ಯರನ್ನು ಉಯ್ಯಾಲೆಯಲ್ಲಿ ಆಡಿಸಿದ್ದೀರಿ. ಇವತ್ತು ತಮ್ಮ ತುಂಬು ಜೀವನವನ್ನು ಸಮಾಜಕ್ಕಾಗಿ ಮುಡುಪಾಗಿಟ್ಟರು. ಅದಕ್ಕೆ ಡಾಕ್ಟರ್ ಜಚಿನಿಯವರು ಕೂಡ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಸಮಾಜಕ್ಕಾಗಿ ಸವಿಸಿದನ ತನ್ನ ತನವ, ಸಂಸ್ಕೃತಿಗಾಗಿ ಮೀಸಲಿಕ್ಕಿದನು ತನ್ನ ಧನವ, ಶಿವಯೋಗಕ್ಕಾಗಿ ಮೀಸಲಿಕ್ಕಿದನು ತನ್ನ ಮನವ. ಅಂದ್ರೆ ಸಂಸ್ಕೃತಿ ತನ್ನು ಮನ, ಇವತ್ತ ಮನವನ್ನು ಒಂದು ಲಿಂಗಕ್ಕಾಗಿ ಒಂದು ಧರ್ಮಕ್ಕಾಗಿ ಒಂದು ಪರಮಾತ್ಮನ ಸ್ಮರಣೆಯಲ್ಲಿ ಮನಸ್ಸನ್ನು ಇಟ್ಟರೆ, ಒಂದು ಸಂಸ್ಕೃತಿಗಾಗಿ ಒಂದು ಭಕ್ತರ ಉದ್ಧಾರಕ್ಕಾಗಿ ಭಕ್ತರು ಏನು ಕೊಟ್ಟಿದ್ದಾರೆ ಅದನ್ನು ಮತ್ತೆ ಮಠಕ್ಕಾಗಿ ಧರ್ಮಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ, ಅದು ಸಂಸ್ಕೃತಿ. ಅಂತ ಒಂದು ಸಂಸ್ಕೃತಿಯಿಂದ ಇವತ್ತು ಸಮಾಜದಲ್ಲಿ ಇವತ್ತು ನಮ್ಮ ಕರ್ನಾಟಕದ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭುತ್ವದಿಂದ, ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಿಂದ ಇವತ್ತು ಜನಮನದಲ್ಲಿ ಪೂಜ್ಯರು ಅಚ್ಚಳಿಯದೆ ಉಳಿದಿದ್ದಾರೆ. ಅಂಥ ಮಹಾಪೂಜ್ಯರ ಒಂದು ಅಮೃತ ಮಹೋತ್ಸವವು ಇಲ್ಲಿ ನೆರವೇರಿಸಿದ್ದು ಈ ಭಾಗದ ಒಂದು ಜನರ ಒಂದು ಮಹಾಭಾಗ್ಯವೇ ಸರಿ ಅಂತಂದು ಇಲ್ಲಿ ವಿಚಾರ ತಿಳಿಸುತ್ತಾ, ಇಂಥ ಮಹಾಪೂಜ್ಯರು ಕೇವಲ 75 ಒಂದು ಅಮೃತ ಮಹೋತ್ಸವ ಅಲ್ಲ, ಅವರು ಬರುವ ಶತಮಾನೋತ್ಸವವನ್ನು ಮಾಡುವಂತ ಒಂದು ಮಹಾಭಾಗ್ಯ ಈ ಸಮಾಜಕ್ಕೆ, ಈ ಧರ್ಮಕ್ಕೆ, ಈ ನಾಡಿಗೆ, ಸಮಸ್ತ ಕರ್ನಾಟಕದ ಮಹಾರಾಷ್ಟ್ರದ ಜನರಿಗೆ ಅಂತ ಸೇವೆ ಅವಕಾಶ ಸೇವೆ ಪೂಜ್ಯರಿಗೆ ಅದು ಭಕ್ತರಿಗೆ ಲಭಿಸಲಿ. ಅಂತ ದೇವ ಶಕ್ತಿಯನ್ನು ಆ ಬಸವಾದ ಶರಣರು, ದಯಾಗರನಾಗಿರ್ತಕ್ಕಂಥ ಪಟೀರೇಶ್ವರರು, ಆ ಲಕ್ಷಣದ ಸಿದ್ಧಲಿಂಗ ಮಹಾರಾಜರು ಅಂತ ಪರಮ ಪೂಜ್ಯರಿಗೆ ಶತಾಯುಷ್ಯಗಳಾಗಲಿ, ಇನ್ನು ನಮ್ಮ ಈ ಭಕ್ತರ ಮಧ್ಯದಲ್ಲಿ ಇದ್ದು ಸಮಾಜ ಸೇವೆ ಮಾಡಲಿ ಎನ್ನುವಂತ ವಿಚಾರವನ್ನು ಇಲ್ಲಿ ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬೇರೆದು ತದೇಕ ರೂಪವನ್ನೇ ತಾಳದ ಮಹಾತ್ಮನ ಹಾನಗಲ್ಲ ಸಚ್ಚರವರನ ಕುಮಾರ ಶಿವಯೋಗಿ ವರಣ್ಯನ ಪಾದ ಪಂಕಜಂ ಸಲೆಜಲ ಸುತ್ತೆ ರಾಜಿಪುದು ಸಂತಸ ಮೆನ್ನೆಯ ಹುರ್ಸರ ಸನೋಳು ಸತತಂ ಜಯ ಮಂಗಲಂ ದಯ ನಮಃ ಪಾರ್ವತಿಪತೇ ಶಿವ ಹರ ಹರ ಮಹಾದೇವ. ಲೋಕ ಪೂಜ್ಯ ವಿಶ್ವವಿಭೂತಿ ಮಹಾಮಾನವತಾವಾದಿ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಸದುಹೃದಯಿ ಬಸವಣ್ಣನವರನ್ನು ಧ್ಯಾನಿಸಿಕೊಂಡು 20ನೇ ಶತಮಾನದ ಕಾರ್ಣಿಕ ಯುಗ ಪುರುಷ ಯೋಗಿ ಕುಲತಿಲಕ ಹಾನಗಲಧೀಶನನ್ನೇ ಧ್ಯಾನಿಸಿಕೊಂಡು ಈ ಪುಣ್ಯ ಭೂಮಿಯ ತಪಸ್ವಿಯನ್ನು ನೆನೆದುಕೊಂಡು ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಕ್ಕಲಕೋಡ್ ತಾಲೂಕಿನ ವಿರಕ್ತ ಮಠದ ಪರಮ ಪೂಜ್ಯರಾದ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅಮೃತ ಮಹೋತ್ಸವಕ್ಕೆ 75 ವರ್ಷ ಕಳೆದು ದಿವ್ಯ ತಪಸ್ಸನ್ನೇ ಆಚರಿಸಿ ನಿಮ್ಮೆಲ್ಲರಿಗೂ ಯೋಗಿಗಳ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ನಿತ್ಯ ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ನಿಮ್ಮೆಲ್ಲರನ್ನು ಉದ್ಧರಿಸ್ತಕ್ಕಂಥ ಪೂಜ್ಯರಾದ ಮೌನ ಮುನಿ ಶಿವಶರಣಾನಂದ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ
ಯಾವತ್ತೂ ಕೂಡಿರ್ತಕ್ಕಂಥ ಮಹಾತ್ಮರಲ್ಲಿ ಇನ್ನೂ ಇದೆ ತಮ್ಮದೇ ಆಗಿರ್ತಕ್ಕಂಥ ಅನುಭವ ನೀಡಿದ ತಾಲೂಕಿನ ಮಾಜಿ ಅಧ್ಯಕ್ಷರುಗಳಾದ ಪವಾಡ ಶೆಟ್ಟಿಯವರೇ, ಯಾವತ್ತೂ ಕೂಡಿಕೊಂಡಿರ್ತಕ್ಕಂಥ ಹಲವು ಗ್ರಾಮಗಳಿಂದ ಆಗಮಿಸಿದ ಸದ್ಭಕ್ತಿ ಸಂಪನ್ನರಾದ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಈ ದಿನ ಪೂಜ್ಯರ ಒಂದು ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ಮೂರು ದಿನಗಳಿಂದ ಹಲವು ಹಿರಿದಾದ ಸತ್ಯ ಸಂಕಲ್ಪಗಳನ್ನು ಆಚರಿಸಿ ಕೊನೆಯ ದಿನದಂದು ನಾವು ನೀವುಗಳೆಲ್ಲ ಕೂಡಿಕೊಂಡಿದ್ದೀವಿ. ಈ ಪುಣ್ಯ ಭೂಮಿಯೊಳಗೆ ಫಕೀರೇಶ್ವರ ತಪಸ್ವಿಗಳು 200 ವರ್ಷದ ಮೇಲ್ಪಟ್ಟು ಈ ಪುಣ್ಯ ಭೂಮಿಯಲ್ಲಿ ಅವರ ಜೀವಂತ ಸಮಾಧಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಇತಿಹಾಸ ಕೇಳಿದರೆ ಅನುಭಾವಿಗಳು ಹೇಳ್ತಾರೆ, ತಪಸ್ಸು ಮಾಡಿದವರ ಎರುವಿನೊಳಗೆ ಶಕ್ತಿ 2000 ವರ್ಷ ಇರ್ತದಂತೆ. ಬಹುಶಃ ಈಗ 200 ವರ್ಷ ಕಳೆದರೆ ಇನ್ನೂ ಎಷ್ಟು ದಿನಗಳು ಅನ್ನೋದು ನೀವು ಲೆಕ್ಕ ಹಾಕಿದರೆ ಈ ಪುಣ್ಯ ಭೂಮಿಗೆ ಅಷ್ಟು ಪಾವಿತ್ರ್ಯತೆ ಹುದುಗಿದೆ ಅನ್ನತಕ್ಕಂಥದ್ದು ನೀವು ಮನಗಾಣಬೇಕಾದದ್ದು ಈ ಪುಣ್ಯ ಭೂಮಿಯ ಮೂಲ ಉದ್ದೇಶ. ಇನ್ನು ಅವರ ಸತ್ಯ ಸಂಕಲ್ಪಗಳು ಏನೇನು ಪತ್ರಿಕಾದಾಗ ನೋಡಿದರೆ ಸಂಕಲ್ಪಗಳನ್ನು ಸತ್ಯವಾಗಿ ಬಿಟ್ಟಾಗ ಸೂರ್ಯ ಚಂದ್ರ ಇರುವರೆಗೂ ಆ ಸಂಕಲ್ಪಗಳು ಈಡೇರ್ತವೆ ಅನ್ನತಕ್ಕಂಥದ್ದು ಮಾತು ಈ ವರ್ಷದ ನಿದರ್ಶನಕ್ಕೆ ಇದು ಒಂದು ಸಾಕ್ಷಿ ಅಂತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ. ಯಾಕಂದ್ರೆ ಸಹಜವಾಗಿ ನಿಮಗೆ ಕರ್ನಾಟಕದ ಇತಿಹಾಸ ಸ್ವಲ್ಪ ಹೇಳಿದ್ರೆ ಸಾಕು, ನೀವು ಈಗ ಸಮೀಪದ ಗದಗ ಸಮೀಪದಲ್ಲಿರ್ತಕ್ಕಂಥ ಲಕ್ಷ್ಮೇಶ್ವರ ಸಮೀಪಕ್ಕೆ ಅಲ್ಲಿ ಒಳದಾರಿ ಒಂದು ಊರು ಲಕ್ಷ್ಮೇಶ್ವರದಿಂದ ಹೋಗುವ ದಾರಿಯೊಳಗೆ ನೈಋತ್ಯ ದಿಕ್ಕಿಗೆ ಹೋಗಬೇಕಾದ್ರೆ ಹಿಂದಿನ ಕಾಲದೊಳಗೆ 150 ವರ್ಷದ ಇತಿಹಾಸದೊಳಗೆ ನವರುಗೊಂದು ನಾಗಲಿಂಗ ಸ್ವಾಮಿಗಳು ಶಿಶುನಾಳ ಶರೀಫರು ಅವರು ಒಂದು ಸಿದ್ಧಾರ್ಥಿಗೆ ಜನ ಏನು ಗಾಂಧಿ ಸೇದು ಇರಲಿ ಅವ್ರ ಏನು ಸಂದರ್ಭ ಈಗಿನ ಲಕ್ಷ್ಮೇಶ್ವರದ ಸಮೀಪಕ್ಕೆ ನೈಋತ್ಯಕ್ಕೆ ಒಂದು 3 ಕಿಲೋಮೀಟರ್ ಮೇಲೆ ಅಲ್ಲೊಂದು ಗುಂಡ ಒಂದು ಮರದ ಕೆಳಗೆ ಕೂತ್ಕೊಂಡಾರೆ ಗಾಂಧಿ ಅದನ್ನು ಹಚ್ಚಿದ್ದಾರೆ ಸೇದಕ್ಕೆ ಶುರು ಮಾಡಿದ್ದಾರೆ. ಮಾಡಿದ ಮೇಲೆ ಒಬ್ಬರಿಗೊಬ್ರು ಕೊಡು ಮುಂದೆ ಅದು ಚಿಲಿಮಿ ಗಾಂಧಿ ತುಂಬಿದ ಚಿಲಿಮಿ ಒಬ್ಬರಿಗೆ ಕೊಡು ಮುಂದೆ ಕೆಳಗೆ ಬಿತ್ತದ. ಅವರಂದ್ರು ಏನಪ್ಪ ಇದು ಬೀಳಲಾರ್ದು ಹಂಗೆ ಸೂತ್ರ ಒಬ್ಬರಿಗೊಬ್ರು ಹಿಡ್ಕೋಬೇಕಾದದ್ದು ಇಲ್ಲಿ ಭೂಮಿಗೆ ಬಿತ್ತಲ್ಲ ಅಂತ ಕೇಳಿದಾಗ ನವನಿಗೊಂದು ನಾಗಲಿಂಗ ಅದು ಹೇಳದಂತೆ, ಇಲ್ಲಪ್ಪ ಇದು ಬೀಳಲಿಕ್ಕೊಂದು ಕಾರಣದ ಕೆಲವು ಕಾಲದ ನಂತರ ಇಲ್ಲಿ ಒಬ್ರು ಕಲ್ಲಿಗೊಂದು ಲಿಂಗ ಸ್ಥಾಪನೆ ಮಾಡೋರು ಒಬ್ರು ಯೋಗಿಗಳು ಬರ್ತಾರಂತ ಪೂರ್ವದಲ್ಲಿ ತಿಳ್ಕೊಂಡು ಹೇಳಿರಂತ. ಮುಂದೆ ಮುಕ್ತಿ ಮಂದಿರದೊಳಗೆ ಬಾಳೆಹೊನ್ನೂರದ ಮಹಾಜಗದ್ಗಳು ಬಂದು ಕಲ್ಲಿಗೊಂದು ಲಿಂಗ ಸ್ಥಾಪನೆ ಆದವು. ಹಂಗೆ ಇಲ್ಲಿ ಫಕೀರೇಶ್ವರ ತಪಸ್ವಿಗಳ ಸಂಕಲ್ಪ ಅಂದ ಏನು ಸಂಕಲ್ಪ ಬಿದ್ದದು ಅದಕ್ಕೆ ಈಡೇರಿಸಲಿಕ್ಕೆ ಬಹುಶಃ ಮುಕ್ತಿ ಮಂದಿರದ ಸಾಕ್ಷಿ ಹೇಳಬೇಕಾದ್ರೆ ಇವತ್ತಿಗೆ ಅದನ್ನು ನಡೆಸಿಕೊಟ್ಟು ಶಿವಶರಣಾನಂದ ಮಹಾಸ್ವಾಮಿಗಳವರು ನಿಮ್ಮೆಲ್ಲರಿಗೂ ಸಂತೋಷ ತಂದಿರಂತಕ್ಕಂಥದ್ದು ಮುಕ್ತಿ ಮಂದಿರದ ಒಂದು 2ನೇ ಸ್ಥಾನ ಅಂತಕ್ಕಂಥದ್ದು ನನ್ನ ಭರವಸೆಯನ್ನು. ಯಾಕಂದ್ರೆ ಆಯಾ ಕಾಲದೊಳಗೆ ಪುಣ್ಯ ಭೂಮಿಯೊಳಗೆ ಹುದುಗಿರ್ತಕ್ಕಂಥ ಯಾಕಂದ್ರೆ ಬೂದಿ ಮೆಚ್ಚಿದ ಕೆಂಡ ಅಂತ ಶಬ್ದದ ಬಳಿಕೆಯೊಳಗೆ ಆ ಬೂದಿ ಮುಚ್ಚಿದ ಕೆಂಡ ಯಾವಾಗ ಪ್ರಕಟ ಆಗ್ತದೆ ಅನ್ನತಕ್ಕಂಥ ನಮಗೆ ಕಲ್ಪನೆ ಆಗುದಿಲ್ಲ. ಭಕ್ತಿ ಎಂಬ ಗಾಳಿ ಸೂಸಿ ಬಿಡ್ತಂದ್ರೆ ಮೇಲಿನ ಬೂದಿ ಬಿತ್ತಂದ್ರೆ ಅದು ಬೆಂಕಿಯ ಪ್ರಕಟಣೆ ಆಗ್ತದೆ. ಆ ಬೆಂಕಿಯಿಂದ ಪ್ರಪಂಚಕ್ಕೆ ಏನಂತಂದ್ರೆ ಅನ್ನವನ್ನು ಬೇಯಿಸಿಕೊಳ್ಳಕ್ಕೆ ಸಾಧ್ಯ. ಈ ತಪಸ್ವಿಗಳ ಸಿದ್ಧಿ ಒಂದು ಬೆಂಕಿ ಸ್ವರೂಪದೊಳಗೆ ನಿಮ್ಮೆಲ್ಲರಿಗೆ ಭಕ್ತಿಯ ದ್ಯೋತಕವನ್ನು ಇವತ್ತು ನಿದರ್ಶನವಾಗಿ ಕಾಣಲಿಕ್ಕೆ ಆಯಿತು ಅನ್ನತಕ್ಕಂಥದ್ದು ಬೇರೆ. ಈ ಸಂದರ್ಭದೊಳಗೆ ಇವತ್ತು ಪೂಜ್ಯರದ 75ನೇ ವರ್ಷದ ಹುಟ್ಟು ಹಬ್ಬ, ಅದು ವರ್ಧಂತಿ ಉತ್ಸವ, ಅಮೃತ ಮಹೋತ್ಸವ ಯಾವ ಸ್ವರೂಪದೊಳಗೆ ಅಂತ ಕೇಳಿದಾಗ ಇನ್ನೂ ಇದೆ ಪೂಜ್ಯರು ಹೇಳಿದರು, ಮಗನ ತೂಗಿರೋ ಸದ್ಭಕ್ತರು ಮಗನ ತೂಗಿರೋ ಅಗಜ ತನಗೆ ಮೊಲೆ ಹಾಲಿಲ್ಲದೆ ಒಂದು ಮಾತು ಲೌಕಿಕದೊಳಗೆ ನಮ್ಮ ಪದ್ಯ ಸಂಗ್ರಹ ಮಾಡಿದವರು ಹೇಳಿದರು. ಪೂಜ್ಯರ ತಂದೆ ತಾಯಿಗಳ ನೆನವನ್ನ 75 ವರ್ಷದ ಹಿಂದೆ ತೂಗಿದ್ರೆ
ಈಗ ಸಮಾಜನೇ ತಂದೆ ತಾಯಿಗಳಾಗಿ 75 ವರ್ಷಕ್ಕೆ ತೂಗುದು ಅಂದ್ರೆ ಪಾರ್ವತಿ ತಾಯಿಗೆ ಹಾಲು ಇಲ್ಲದಾಗ ಜಗಕ್ಕೆ ಕಡುಹಿದಳು ಪುತ್ರನನ್ನು ಮಾತು ಬರ್ತದೆ. ಪಾರ್ವತಿಗೆ ಹಾಲು ಕಡಿಮೆ ಬಿತ್ತು ಅಂತ ಮಹಾತ್ಮರಿಗೆ ಉಣಿಸ್ಲಿಕ್ಕೆ ಆಗಲಿಲ್ಲ ಅಂತ ಆಕೆ ಏನ್ ಮಾಡಿದ್ರು ಅಂದ್ರೆ ನಾನ್ ಹೇಗೆ ಊಟ ಮಾಡಿಸ್ಲಿ, ಇವನನ್ನ ಸಂತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇವನಿಂದ ಇವನು ನನ್ನಿಂದ ಸಂತೃಪ್ತಿ ಪಡೀಲಿಕ್ಕೆ ಅಸಾಧ್ಯ ಅಂತ ತಿಳ್ಕೊಂಡು ಜಗಕ್ಕೆ ಕಳುಹಿದಳು. ಅಂದ್ರೆ ಈ ಸಮಾಜದೊಳಗೆ ಇವತ್ತು ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಹಲವು ಭಾಗಗಳಿಂದ ಆಗಮಿಸಿದ ಎಲ್ಲಾ ಸಂತ ಭಕ್ತರು ಮಗನನ್ನ ತೂಗಿದ ಒಂದು ಸಂದೇಶವನ್ನು ಇವತ್ತು ಕಾಣಿಸ್ಲಿಕ್ಕೆ ಅದು ಕಾಣ ಏನೇನುಂಟು ಭಕ್ತಿಯ ಮಹಾತ್ಮತೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಕ್ತಿಯ ಮಹಾತ್ಮತೆ ಅಂದ್ರೆ ಏನು, ನಿಮ್ಮಲ್ಲಿ ಭಕ್ತಿನೇ ಈ ಪುಣ್ಯ ತಪಸ್ವಿಗಳ ಶಕ್ತಿಗೆ ಆಧಾರ ಆಗ್ತದೆ. ಭಕ್ತಿ ಎಂತ ಅಂತ ಕೇಳಿದಾಗ ಏನೇನುಂಟು ಭಕ್ತಿಯ ಮಹಾತ್ಮತೆ. ಶ್ರುತಿ ಶಾಸ್ತ್ರ ಪಂಕ್ತಿ ಯೋಗೇನ ಪರ ಅಂತ ಎಲ್ಲಾ ಶಾಸ್ತ್ರ ಪುರಾಣ ಯೋಗಗಳಕ್ಕಿಂತ ಭಕ್ತಿ ಹೆಚ್ಚಿಂದು ಅನ್ನತಕ್ಕಂಥದ್ದು ಬಹುಶಃ ಈ ವಾಡಿ ಸಣ್ಣದಿದ್ದಿರಬಹುದು, ಕೂಡಿದ ಭಕ್ತರು ಸಣ್ಣವರಲ್ಲ ಅನ್ನತಕ್ಕಂಥದ್ದು ಇವತ್ತು ನಿದರ್ಶನ. ಯಾಕಂದ್ರೆ ಈ ಮಾತು ಹಳ್ಳಿ ಹಳ್ಳಿ ಅನ್ನತಕ್ಕಂಥ ಮಾತು ಹೇಳಿದ್ರೆ ಹಿರಿದಾದ ಕ್ರಿಯ, ಹಿರಿದಾದ ಕ್ರಿಯೆ. ಯಾಕಂದ್ರೆ ನಿಷ್ಠೆಯುಳ್ಳ ಭಕ್ತ ಅಟ್ಟಡವಿಯಲ್ಲಿದ್ದರೂ ಪಟ್ಟಣ ಕಾಣ, ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದೊಳಗಿದ್ದರೂ ಅಟ್ಟಡವಿ ಕಾಣ ರಾಮನಾಥ ಅಂತ ದೇವರ ದಾಸಮಯ್ಯನವರು ಹೇಳ್ತಾರೆ. ನಿಮ್ಮ ನಿಷ್ಠೆಯುಳ್ಳ ಭಕ್ತರು ಇದು ಅಡವಿ, ಇದು ಸಣ್ಣ ಹಳ್ಳಿ ಇದ್ರೂ ಇದು ಪಟ್ಟಣದ ಸ್ವರೂಪಕ್ಕಾಗಿರ್ತಕ್ಕಂಥ ಈ ಹಾಕಿದ ವಿಶಾಲ ಪೆಂಡಲ ಕೂಡಿರ್ತಕ್ಕಂಥ ಭೋಜನ ಆಕೆ ಮಾಡುವ ಕ್ರಿಯೆಗಳು ಮೂರು ದಿನಗಳಿಂದ ನಡೆದಿರುವುದು ಕೆಳಗೆ ಇದು ಪಟ್ಟಣಕ್ಕೂ ಮೀರಿದ ಕ್ರಿಯಾ ಇಲ್ಲಿ ನಡೆಯಿತು ಅನ್ನತಕ್ಕಂಥದ್ದು ನಾನು ಭರವಸೆಯನ್ನು ಪಟ್ಟುಕೊಂಡು ಇನ್ನು ವಿಶೇಷವಾಗಿ ಒಂದು ಮಾತು ಬರ್ತದೆ. ವಚನಗಳನ್ನ ನಮ್ಮ ಪವಾರ್ ಶೆಟ್ಟಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಪ್ರಪಂಚದೊಳಗೆ ಎರಡಲ್ಲಿ ಕೇಳ್ತಾರೆ ಅವ್ರು, ಬಸವಣ್ಣವ್ರು ಹೇಳ್ತಾರೆ, ಕೇಳಿರಯ್ಯ ಎರಡಾಳಿನ ಭಾಷೆ, ಗೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಪೂರನಗನೆ ಹಿಡಿದು ಶಿವಭಕ್ತರು ಗೆದ್ದರು ಕಾಣ ಅಂತ ಹೇಳೋ ಮಾತಿನೊಳಗೆ ಈ ವಾಡಿ ಗ್ರಾಮದೊಳಗೆ ಸತ್ಯ ಸಂಕಲ್ಪಗಳನ್ನ 200 ವರ್ಷ ಕಳೆದದ್ದು ಬಹುಶಃ ಕೊಲುವೆನೆಂಬ ಭಾಷೆ ದೇವನದಿದ್ರೆ ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಗೆಲುವೆನೆಂಬ ಭಾಷೆ ತೋರಿಸಿಕೊಟ್ಟು ನೀವೇನು ಸಂಕಲ್ಪ ಮಾಡ್ತೀರಿ, ಸಂಕಲ್ಪ ಮಾಡಿದ್ದನ್ನ ಎಲ್ಲ ಭಕ್ತರ ಹೃದಯದೊಳಗೆ ವಾಸ ಆಗಿರ್ತದೆ, ಅದು ಶಿವಶರಣಾನಂದ ಮಹಾರಾಜರ ಮುಖಾಂತರ ಆಗಬೇಕಂತಕ್ಕಂಥದ್ದು ದೈವಿ ಸಂಕಲ್ಪ. ಯಾಕಂದ್ರೆ ಯಾವ ಯೋಗದೊಳಗೆ ಏನೇನಿರ್ತದಂತೇಳಿದಾಗ ನಾನು ಅನಿಸ್ತೀನಿ ಬಹುಶಃ ಅವರು ಏನೋ ಸಿದ್ಧಲಿಂಗ ಮಹಾರಾಜ ಹೆಸರು ತಗೊಳ್ಬಹುದು, ಫಕೀರಾನಂದ ಮಹಾಸ್ವಾಮಿಗಳವ್ರ ಹೆಸರು ತಗೊಳ್ಬಹುದು, ಆದ್ರೆ ಬಾಪ್ಕ ಸವಾಯ್ ಬೇಟ ಅಂತ ಒಂದು ಶಬ್ದ ಬರ್ತದೆ. ಅಪ್ಪನಿಗಿಂತ ಮಗ ಹೆಚ್ಚು ಅನ್ನತಕ್ಕಂಥ ಯಾರಂತ ಕೇಳಿದಾಗ ಒಮ್ಮೆ ಸಂದರ್ಭ ಬಂತಂತೆ, ಮಗನ ಒಬ್ಬ ಹೆಗಲಿನ ಕೂತಾಗ ಮಗ ಅಲ್ಲಕತ್ತಂತ, ಯಪ್ಪ ನಿನಕ ದೊಡ್ಡವಿದ್ದೀನಿ ಅಂತಂದ. ಅಪ್ಪ ಅಲ್ಲಕತ್ತ, ಮಗನೇ ಒಂದು ಗೇಣಿ ಇದ್ದಿ ಎರಡು ಗೇಣಿ ಇದ್ದಿ ನನಕ ನೀ ದೊಡ್ಡವನ್ ಹ್ಯಾಂಗ ಆತಿ ಅಂತ ಕೇಳಿದಂತ. ಅವಾಗ ಆ ಹುಡುಗಿ ಹೇಳ್ದಂತ, ನಾನು ಹುಟ್ಟಕ್ಕಿಂತ ಮೊದಲು ನಿನಗೆ ಅಪ್ಪನವ್ರು ಯಾರಿದ್ರು, ಇದು ವಿಶೇಷವಾಗಿರ್ತಕ್ಕಂಥ, ಅದಕ್ಕೆ ನಾನು ಹುಟ್ಟಿದ ಮೇಲೆ ನಿನಗೆ ನಾನು ಅಪ್ಪ ಅಂದಾಗ ನೀ ದೊಡ್ಡವ ಅಂದ್ರೆ ನಿನಕ ನಾನು ದೊಡ್ಡಮ್ಮ ಅಂತ ಹುಡುಗಿ ಹೇಳಿದಂತ. ಹಾಂಗ ಫಕೀರೇಶ್ವರ ಮಹಾಸ್ವಾಮಿಗಳವರು ಸಿದ್ಧಲಿಂಗ ಮಹಾರಾಜರು ದೊಡ್ಡವರಿದ್ರೆ ಅವರ ಸಂತಾನವನ್ನ ಮುಂದುವರಿಸಿಕೊಂಡು ಭಕ್ತಿಯ ಸಾಮ್ರಾಜ್ಯವನ್ನು ಬೆಳಗಿ ತಪಸ್ಸನ್ನು ಆಚರಿಸಿ ನಿಮ್ಮೆಲ್ಲರಿಗೂ ಉದ್ಧರಿಸಕ್ಕಂಥ ಶಕ್ತಿ ಮೌನ ಮುನಿಗಳಲ್ಲಿ ಬಂತು ಅಂತ ಕೇಳಿದಾಗ ಬಾಪ್ಕ ಸವಾಯ್ ಬೇಟ ಅನ್ನತಕ್ಕಂಥ ಮಾತು ನಿರರ್ಥಕವಾಗಿದೆ, ಸಾರ್ಥಕ ಅನ್ನತಕ್ಕಂಥ ಮಾತು ತೋರಿಸ್ತದೆ ಅಂತ ಬೇರೆ ಹೇಳಬೇಕಾಗಿಲ್ಲ. ಇಂಥ ಮಾತುಗಳನ್ನ ಭಕ್ತಿಯ ಯೋಗದೊಳಗೆ ಭಕ್ತಿ ಪಂಚಮ ಪುರುಷಾರ್ಥವಿರುವ ಅನ್ನತಕ್ಕಂಥದ್ದು ಮಾತು ಬರ್ತದೆ. ನೀವೆಲ್ಲರೂ ಭಕ್ತಿ ಸಂಪನ್ನರಾಗಿ ತನುವಿನ ಸೇವೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನೇನು ರೂಪ ಆಗ್ತಾನೆ ಕೇಳಿದಾಗ ಏಕಮೂರ್ತಿ ತ್ರಯೋಭಾಗಂತ ಗುರುಲಿಂಗ ಜಂಗಮ ಅಂತ ನಿಮಗೆ ಗುರುವಾಗಿ ಕಾಣ್ತಾರೆ, ಕಾವಿಧಾರ ಶಿಖರಿಕೊಂಡು ಜಂಗಮರಾಗಿ ಕಾಣ್ತಾರೆ, ಇನ್ನು ಏನು ಬೇಡ ಅಂತ ಕೇಳಿದಾಗ ಅವರು ಲಿಂಗ ಸ್ವರೂಪಿಗಳಾಗಿ 75 ವರ್ಷ ಕಳೆದಾರ ಅಂದಾಗ ಮೂರು ಆಗಮನ ಗುರುವಿಗೆ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನು ಸಲ್ಲಿಸಬೇಕು ಅಂತ ಅರ್ಥವೇ. ನಮ್ಮ ಲೌಕಿಕದೊಳಗೆ ಜಂಗಮರ ಶಬ್ದ ಬೇರೆ ಬೇರೆ ಹೇಳ್ಕೊಂತಾರೆ, ಆದ್ರೆ ಜಂಗಮಕ್ಕ ಧನವನ್ನಂತ ಕೇಳಿದಾಗ ಇಲ್ಲಿ ಅಧ್ಯಾತ್ಮದ ಮೂರು ದಿವಸ ನಡೀತು. ನಾವು ಗಳಿಸಿದ ಹಣ ಎಂಥದ್ದು ಕೇಳಿದಾಗ ಅವರು ಲೌಕಿಕದಾಗ ಎಲ್ಲ ಸಂತರು ಮಹಾತ್ಮರು ಹಾಡಿ ಹೇಳ್ಯಾರ, ಹಣವು ಗಳಿಸಬೇಕೆಂಥದ್ದು, ಆರಿಗೂ ಕಾಣಿಸದಂಥದ್ದು, ನಡೆದರೆ ಭಾರವಲ್ಲದಂಥದ್ದು, ಅಂಥ ಸಂಪತ್ತನ್ನು ಗಳಿಸಿರ್ತಕ್ಕಂಥ ಎಲ್ಲ ಭಕ್ತರು ಇಲ್ಲಿ ಕೂಡ್ಕೊಂಡಿರಿ.
ಆ ಭಕ್ತಿಯನ್ನ ಜಂಗಮಕ್ಕೆ ಧನವನ್ನು ಸಲ್ಲಿಸುವುದಕ್ಕೆದಾಗ ನಿಮ್ಮ ಭಕ್ತಿಯ ವಿಶೇಷವಾಗಿರ್ತಕ್ಕಂತ ಜ್ಞಾನ ಸಂಪತ್ತನ್ನ ಮೌನ ಮುನಿಗಳಲ್ಲಿ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದಾಗ ನಿಮ್ಮೆಲ್ಲರ ಭಕ್ತಿಯೇ ನಿಮ್ಮೆಲ್ಲರ ಜ್ಞಾನ ಸಂಪತ್ತಿ ಇದಕ್ಕೆ ಕಾರಣ. ಈ ಜ್ಞಾನ ಸಂಪತ್ತನ್ನು ಬೆಳಕೊಂತ ಹೋಗಿ ಮೌನ ಮುನಿಗಳ ಪೂಜ್ಯರು ಹೇಳಿದಂತೆ ಒಬ್ಬನಿಗೆ ಶತಮ್ ಆಯುಷ್ಯ ಅಂತ ಅನ್ನುವಂಥ ದೃಷ್ಟಿಯೊಳಗೆ ಶತಮಾನಸ್ವನ್ನು ಆಚರಣೆ ಆಗತಕ್ಕಂಥದ್ದು ಈ ಪುಣ್ಯ ಭೂಮಿಯೊಳಗೆ ಮುಧೋಳದ ಅದು ಬ್ರಹ್ಮ ಒಂದು ಗಡ್ಡಿ ಶ್ರೀಮಠದೊಳಗೆ ಎಲ್ಲ ಕಡೆ ಆಚರಿಸಲಿಕ್ಕೆ ಕಾರಣ ಏನಂತ ಕೇಳಿದಾಗ 100 ವರ್ಷ ತುಂಬಿ ಬಾಳಿದರೆ ಅದಕ್ಕೆ 100 ಶತಮಾನೋತ್ಸವನ ಆಚರಣೆ ಅಮೃತ ಮಹೋತ್ಸವದ ಮುಂದೆ. ಯಾಕಂದ್ರೆ ಅದಕ್ಕೆ 25 ಬೆಳ್ಳಿ ಹಬ್ಬ, 50 ಸುವರ್ಣ ಮಹೋತ್ಸವ, 70 ಅಮೃತ ಮಹೋತ್ಸವ, 100 ವರ್ಷ ತುಂಬಿದಾಗ ಶತಮಾನೋತ್ಸವ ಆಗತಕ್ಕಂಥದ್ದು ಶತಸಿದ್ಧ ಅನ್ನತಕ್ಕಂಥ ಮಾತಾ ಪೂಜ್ಯರು 100 ವರ್ಷ ತುಂಬುವಂಥದ್ದನ್ನೇ ಬಸವಾದಿ ಪ್ರಮಥರು ಹಾನಗಲು ಗುರುಕುಮಾರ ಶಿವೇಗಳು. ಯಾಕಂದ್ರೆ ಕಾವಿ ಲಾಂಛನಕ್ಕೆ ಗೌರವವನ್ನು ಕೊಟ್ಟಿರ್ತಕ್ಕಂಥ 20ನೇ ಶತಮಾನದಕ್ಕೆ ಹಾನಗಲು ಗುರುಕುಮಾರ ಶಿವೇಗಳು ಉದಯಿಸದಿದ್ದರೆ ಬಹುಶಃ ಈ ಕಾವಿ ಬಿಟ್ಟಿಗೆ ಗೌರವ ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತಿಲ್ಲಿ ನೆನೆಸದೇ ಇರಬೇಕು ಅನ್ನತಕ್ಕಂಥ ನೆನೆಸಲೇಬೇಕು ಅನ್ನತಕ್ಕಂಥ ಮಾತು. ಅಂಥ ಮೌನ ಮುನಿಗಳು ಕಾವಿ ಲಾಂಛನವನ್ನು ಧರಿಸಿಕೊಂಡು ಸಮಸ್ತ ಸದ್ಭಕ್ತರು ಉದ್ಧರಿಸತಕ್ಕಂಥ ಶಕ್ತಿ ಲಿಂಗ ಪೂಜೆಯ ಒಂದು ವಿಶೇಷವಾಗಿರ್ತಕ್ಕಂಥ ವೈಭವ ಅವರು ಅಧ್ಯಾತ್ಮದ ಸಾಧನೆ ಇವಕ್ಕೆಲ್ಲಕ್ಕೂ ಮೀಸಲು ಅನ್ನತಕ್ಕಂಥದ್ದು ಮಾತು. ಆ ಮೀಸಲು 100 ವರ್ಷ ಈ ಸಮಾಜಕ್ಕೆ ಹಿತವಾಗಲಿ, ಸಮಾಜಕ್ಕೆ ಮಿತವಾಗಲಿ, ಸಮಾಜದ ಉದ್ಧಾರಕ್ಕೆ ಎಲ್ಲ ಮಾನವರನ್ನು. ಯಾಕಂದ್ರೆ ಬಹುಶಃ ಇಲ್ಲಿ ಮಠ ಕಟ್ಟಿದರೆ ಮಠ ಕಟ್ಟುವುದು ಮಹತ್ವ ಅಲ್ಲ, ಇಲ್ಲೆಲ್ಲ ಕೂಡಿರ್ತಕ್ಕಂಥ ಘಟ್ಟಗಳು ಸಿದ್ಧಿ ಆಗಬೇಕು. ಮಠ ಕಟ್ಟುಗಳು ಬಹಳ ಮಹತ್ವ ಅಲ್ಲ, ಎಲ್ಲ ಘಟ್ಟಗಳನ್ನ 100 ವರ್ಷ ಅವರು ಆಯುಷ್ಯವನ್ನು ಪಡೆದು ಈ ಎಲ್ಲ ಘಟ್ಟಗಳನ್ನ ಶುದ್ಧೀಕರಿಸಿ ಘಟ್ಟವನ್ನ ಮುಕ್ತರನ್ನಾಗಿ ಮಾಡತಕ್ಕಂಥ ಶಕ್ತಿ ಬಸವಾದಿ ಪ್ರಮಥರು ನಿರಂತರ ಅವರು ಕರುಣಿಸಲಿರ್ತಾರೆ. ಅವ ಬಸವಾದಿ ಪ್ರಮಥರಲ್ಲಿ ಪ್ರಾರ್ಥಿಸಿ ಇಂಥ ಸಂದರ್ಭದೊಳಗೆ ನಮಗೆ 2 ದಿವಸ ಅವಕಾಶ ಬೇರೆ ಕಾರ್ಯಕ್ರಮ ಇರುವುದರಿಂದ ಸೊಲ್ಲಾಪುರದೊಳಗೆ ಅದು ಹಿರಿದಾದ ಕಿರೀಟೇಶ್ವರ ಮಠ ಅಲ್ಲಿ ಕಾರ್ಯಕ್ರಮಕ್ಕೆ ತೊಡಕಿರುವುದರಿಂದ ಒಂದು ಕಡೆ ಬರದೆ ಒಂದು ಕಡೆ ತಪ್ಪಿದಂಗಾಗಿದೆ. 2 ದಿವಸ ತಪ್ಪಿದಕ್ಕಾಗಿ ನಿಮಗೆ ವಿಶೇಷವಾಗಿ ಕೇಳುದು, 1 ದಿವಸ ಆದರೂ ಕೂಡ ಈ ಪುಣ್ಯ ಭೂಮಿಯೊಳಗೆ ನಾವು ಭಾಗಿಗಳಾಗಿ ನಮ್ಮದೇ ಆಗಿರ್ತಕ್ಕಂಥ ವಾಗ್ರೂಪದ ಒಂದು ಧರ್ಮದ ಉಪದೇಶದ ಮಾತುಗಳು ಹೇಳಿಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ ಮತ್ತೊಮ್ಮೆ ಧ್ಯಾನಿಸಿಕೊಂಡು ಈ ಸಂದರ್ಭದ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜಯ ಮಂಗಳ ಜಯ ಪಾರ್ವತಿ ಶಿವ ಹರ ಮಹಾದೇವ. ಮಾಲೆ ಹಿಡಿದಲ್ಲ ಮುಂದೆ ಭೂಷಣಾನಂದ ಅಪ್ಪಗಳವರ ಈ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಅವರು ತಮ್ಮ ಸವಿ ನೆನಪಿನ ಕಾಣಿಕೆ ಶಾಲು ಹೊದಿಸಿ ಆಶೀರ್ವಾದ ಮಾಡುವವರಿದ್ದಾರೆ. ಅದಕ್ಕಾಗಿ ಆ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮಿಗಳು ನಡೆಸಿಕೊಡಬೇಕೆಂದು ನಾನು ಉಭಯ Thank you.
ಅದೇ ಪ್ರಕಾರವಾಗಿ ಶ್ರೀ ನಾಗೇಂದ್ರ ಹತ್ತಿ ಇವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಒಂದು ನಮ್ಮ ಉತ್ಸವ ಸಮಿತಿಯ ಕಾರ್ಯಕ್ರಮಕ್ಕೆ ಮಹಾದಾನಿಗಳು ದಾನ ರೂಪದಲ್ಲಿ ಆವರಣ ರೂಪದಲ್ಲಿ ಚಿನ್ನದ ಆವರಣಗಳ ರೂಪದಲ್ಲಿ ಇವತ್ತು ತಮ್ಮ ತನು ಮನ ಸೇವೆಯನ್ನು ಸಲ್ಲಿಸುತ್ತಾರೆ. ಅಂತ ಮಹಾದಾನಿಗಳಿಗೆ ನಾವು ಉತ್ಸವ ಸಮಿತಿ ಪರವಾಗಿ ಪೂಜ್ಯ ಶಕ್ತಿಮನಿ ಬಿಜಾಪುರ ಶ್ರೀ ರಾಮಲಿಂಗ್ ಘಾಳೆ ಶಿರೋಳಿ ಶ್ರೀ ಬಿ ಎಸ್ ನಿಂಬಾಳ್ ಬೆಳಗಾಂ ಶ್ರೀ ಶಿವಾನಂದ ಸಲಗರ ಪುಣ್ಯ ರಾಮಲಿಂಗಪ್ಪ ಘಾಳೆ ರಿಟೈರ್ಡ್ ಡಿವೈಎಸ್ಪಿ ಹಿರೋಳಿ ಅವರಿಗೆ ಕೂಡ ಆಶೀರ್ವಚನ. ಕಾರ್ಯಕ್ರಮದಲ್ಲಿ ಆನೆಯ ಒಂದು ಸೇವೆಯನ್ನ ಅದೇ ಪ್ರಕಾರವಾಗಿ ಶ್ರೀಗಳವರಿಗೆ ಸುವರ್ಣ ಜೀವಪತ್ರಿಗಳನ್ನ ದಾನಿ ಮಾಡಿ ನಂತರ ಶ್ರೀ ಶಂಕರಪ್ಪ ಒಟ್ಟೆ ಸೋಲಾಪುರ್ ಶ್ರೀ ವಿಜಯಕಾಂತ್ ಪ್ಯಾಟಿ ಬಳ್ಳಾರಿ ಅವರಿರುವರು ವೇದಿಕೆ ಮೇಲೆ ಬರಬೇಕೆಂದು ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಶ್ರೀ ಶಂಕರಪ್ಪ ಒಟ್ಟೆ ಸೋಲಾಪುರ ಶ್ರೀ ವಿಜಯಕಾಂತ್ ಪ್ಯಾಟಿ ಬಳ್ಳಾರಿ ಸರ್
ಶ್ರೀಗಳವರಿಗೆ ಬೇರೆ ಪಾಲಿಕೆಯನ್ನು ದಾನ ಮಾಡಿರ್ತಕ್ಕಂಥ ಶ್ರೀ ಜನ್ನೋ ಪರಿವಾರ ಪುಣೆ ಅವರು ಕೂಡ ವೇದಿಕೆ ಮೇಲೆ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ.